हाय फ्रेंड्स नमस्कार वेलकम बैक टू आवर चैनल सो इवत्तिन वीडियो दली फेब्रवरी तिंगळल्ली मत्ते मार्च तिंगळल्ली यारिगेल्ल डेलिवरी डेट इदेयो अवरु हेगेल्ल इरबेकु एनेल्ल माडबारदु अन्नोदन्न तिळ्कोळ्ळोण ಈಗ ಮೊದಲನೇ ವಿಷಯ ಏನು ಅಂತ ಹೇಳಿದ್ರೆ ಇನ್ನೇನು ನಿಮಗೆ ಡೆಲಿವರಿ ಡೇಟ್ ಎಲ್ಲ ಹತ್ರ ಬರ್ತಿದೆ ಅಂದಾಗ ಕೆಲವರಿಗೆ ಅವರ ದೇಹ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ಭಾರ ಅನ್ನೋ ರೀತಿ ಫೀಲ್ ಆಗ್ತಿರುತ್ತೆ ಏನು ಕೆಲಸ ಮಾಡೋದಕ್ಕೆ ಇಂಟರೆಸ್ಟ್ ಇರೋದಿಲ್ಲ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡೋಣ ಈ ರೀತಿ ಫೀಲ್ ಆಗ್ತಿರುತ್ತೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಆಕ್ಟಿವ್ ಆಗಿ ಹೋಗ್ತಾರೆ ತುಂಬಾ ಫ್ರೀ ಆಗಿ ಆರಾಮಾಗಿ ಇರ್ತಾರೆ ಅವರಿಗೆ ಪ್ರೆಗ್ನೆಂಟ್ ಅನ್ನೋದನ್ನೇ ಮರ್ತಿರ್ತಾರೆ ಅಷ್ಟು ದೇಹ ಅನ್ನೋದು ಅವರಿಗೆ ಫ್ರೀ ಆಗಿರುತ್ತೆ ಇದಕ್ಕೆ ಸುಮಾರು ರೀಸನ್ಸ್ ಇರುತ್ತೆ ಒಂದು ನಮ್ಮ ದೇಹದಲ್ಲಿರೋ ಹಾರ್ಮೋನ್ಸ್ ಇಂದ ಆಗಿರಬಹುದು ಇನ್ನೊಂದು ವಿಷಯ ಬಂದು ಈಗ ಫಸ್ಟ್ ಪ್ರೆಗ್ನೆನ್ಸಿ ಇಂದ ನೀವು ತುಂಬಾ ಆಕ್ಟಿವ್ ಆಗಿದ್ದೀರಾ ಚೆನ್ನಾಗಿ ಕೆಲಸ ಎಲ್ಲ ಮಾಡಿದ್ರಿ ವಾಕಿಂಗ್ ಎಲ್ಲ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ದೇಹ ಅನ್ನೋದು ಸ್ವಲ್ಪ ಫ್ರೀ ಆಗಿರುತ್ತೆ 8 9 ತಿಂಗಳು ಈ ರೀತಿ ಇದ್ದಾಗ ಇಲ್ಲ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳೆಲ್ಲ ಇತ್ತು ಸ್ವಲ್ಪ ರೆಸ್ಟ್ ಮಾಡಿದ್ದೀರಾ ಸ್ವಲ್ಪ ಕೆಲಸಗಳೆಲ್ಲ ಕಡಿಮೆನೆ ಮಾಡ್ಕೊಂಡು ಬಂದಿದ್ದೀರಾ ಅನ್ನೋ ರೀತಿ ಇದೆ ನಿಮಗೆ ದೇಹ ಅನ್ನೋದು ಸ್ವಲ್ಪ ಭಾರ ರೀತಿ ಫೀಲ್ ಆಗ್ತಿರುತ್ತೆ ಇನ್ನೊಂದು ವಿಷಯ ಈ ಟೈಮ್ ಅಲ್ಲಿ ಮಗು ಅನ್ನೋದು ಚೆನ್ನಾಗಿ ಗ್ರೋತ್ ಆಗಿರುತ್ತೆ ಸೋ ಮಗು ವೇಟ್ ಮತ್ತೆ ಆಮ್ನಿಯೋಟಿಕ್ ಫ್ಲೂಯಿಡ್ ನೀರು ಇದೆಲ್ಲ ನಮಗೆ ಹೆಚ್ಚಾಗಿರೋದ್ರಿಂದ ಕೆಲವರಿಗೆ ಆ ದೇಹ ಅನ್ನೋದು ಸ್ವಲ್ಪ ಭಾರ ರೀತಿ ಫೀಲ್ ಆಗ್ತಿರುತ್ತೆ ಸೋ ತುಂಬಾ ಸುಸ್ತಾಗ್ತಿರುತ್ತೆ ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋ ಫೀಲ್ ಇರುತ್ತೆ ಸೊ ಈ ರೀತಿ ಈಗ ನಿಮಗೆ ರೆಸ್ಟ್ ಮಾಡೋಣ ಅನ್ನೋ ಫೀಲ್ ಇದ್ರೂ ಪರವಾಗಿಲ್ಲ ಇಲ್ಲ ನಿಮಗೆ ತುಂಬಾ ಫ್ರೀ ಆಗಿದ್ದೀರಾ ಆಕ್ಟಿವ್ ಆಗಿದ್ದೀರಾ ಅನ್ನೋ ರೀತಿ ಇದ್ರೂ ಪರವಾಗಿಲ್ಲ ಈ ಟೈಮ್ ಅಲ್ಲಿ ತುಂಬಾ ಹೆಚ್ಚಾಗಿ ಕೆಲಸಗಳನ್ನ ಮಾಡೋದಕ್ಕೆ ಹೋಗಬೇಡಿ ಅದು ತುಂಬಾ ಹೆಚ್ಚಾಗಿ ಅಂದ್ರೆ ಕಂಟಿನ್ಯೂಸ್ ಆಗಿ ಯಾರಾದರೂ ಹೇಳಿರ್ತಾರೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಹೇಳಿದ್ರೆ ಇನ್ನೇನು ಹತ್ರ ಬರ್ತಿದೆ ಅಲ್ವಾ ಟೈಮ್ ಡೆಲಿವರಿಗೆ ಸೊ ತುಂಬಾ ಬಗ್ಗಿ ಎದ್ದು ಎಲ್ಲ ಕೆಲಸ ಮಾಡಬೇಕು ಮನೆ ಒರೆಸಬೇಕು ಬಟ್ಟೆ ಎಲ್ಲ ಒಗಿಬೇಕು ಆಗಲೇ ನಾರ್ಮಲ್ ಡೆಲಿವರಿ ಆಗೋದು ಅಂತೆಲ್ಲ ಹೇಳ್ತಿರ್ತಾರೆ ಆದರೆ ಈ ಟೈಮ್ ಅಲ್ಲಿ ನೀವು ಆ ರೀತಿ ತುಂಬಾ ಹೆಚ್ಚಾಗಿ ಕಂಟಿನ್ಯೂಸ್ ಆಗಿ ಕೆಲಸಗಳನ್ನ ಮಾಡ್ತಾ ಇದ್ರೆ ನೀವು ಎಷ್ಟೇ ಹೆಲ್ತಿ ಆಗಿದ್ರು ಅದು ನಿಮಗೆ ಕೊನೆಯಲ್ಲಿ ಸಿ ಸೆಕ್ಷನ್ ಗೆ ಕರ್ಕೊಂಡೋಗಿ ಬಿಡುತ್ತೆ ಇಲ್ಲ ನೀರು ಕಡಿಮೆ ಆಗೋಗುತ್ತೆ ವಾಟರ್ ಬ್ರೇಕ್ ಆಗಿ ಬೇರೆ ರೀತಿ ಸಮಸ್ಯೆ ಈ ರೀತಿಯೆಲ್ಲ ಆಗ್ತಿರುತ್ತೆ ಸೊ ನೀವು ಎಷ್ಟೇ ಆರಾಮಾಗಿದ್ರು ಇಲ್ಲ ನಿಮ್ಗೆ ಎಷ್ಟೇ ಸ್ವಲ್ಪ ರೆಸ್ಟ್ ಮಾಡಬೇಕು ಅನ್ನೋ ಫೀಲ್ ಇದ್ರು ನೀವು ಬ್ಯಾಲೆನ್ಸ್ಡ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ ರೆಸ್ಟ್ ಮಾಡಬೇಕು ಅಂತ ಹೇಳಿ ತುಂಬಾ ಹೆಚ್ಚಾಗಿ ನಿದ್ದೆ ಮಾಡೋದಕ್ಕೂ ಹೋಗಬಾರ್ದು ಫ್ರೀ ಆಗಿದ್ದೀನಿ ಅಂತ ಹೇಳಿ ತುಂಬಾ ಹೆಚ್ಚಾಗಿ ಕೆಲಸ ಮಾಡೋದಕ್ಕೂ ಹೋಗಬಾರ್ದು ನೋಡ್ಕೊಳ್ಳಿ ದಿನದಲ್ಲಿ ನೈಟ್ ಟೈಮ್ ಆದ್ರೆ 8 ಅವರ್ ನಿದ್ದೆ ಮಾಡಬೇಕು ಬೆಳಗ್ಗೆ ಟೈಮ್ ಅಲ್ಲಿ ಒಂದು ಹಾಫ್ ಅನ್ ಅವರ್ ಅಥವಾ 1 ಅವರ್ ಮಾತ್ರನೇ ನಿದ್ದೆ ಮಾಡಬೇಕು ಮತ್ತೆ ಬೇರೆ ಟೈಮ್ ಅಲ್ಲಿ ನಿಮ್ಮ ಕೆಲಸ ನೀವು ಆರಾಮಾಗಿ ಮಾಡ್ಕೊಬಹುದು ಮನೆ ಕೆಲಸಗಳನ್ನು ಅಷ್ಟೇ ಆರಾಮಾಗಿ ಮಾಡ್ಕೊಳ್ಳಿ ಬಟ್ ಅದಕ್ಕೆ ಸ್ವಲ್ಪ ಗ್ಯಾಪ್ ಇರಲಿ ಆ ಸೆಂಟರ್ ಅಲ್ಲಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದು ಇಲ್ಲ ಕೂತ್ಕೊಂಡು ಟಿವಿ ನೋಡೋದು ಇಲ್ಲ ಸುಮ್ಮನೆ ಕೂತ್ಕೊಂಡು ಮ್ಯೂಸಿಕ್ ಕೇಳೋದು ಈ ರೀತಿ ಬ್ಯಾಲೆನ್ಸ್ಡ್ ಆಗಿ ನಿಮ್ಮ ದಿನಗಳನ್ನ ತಗೊಂಡು ಹೋದ್ರೇನೆ ನೀವು ಬೇಡ ಅಂದ್ರೂ ಸಹ ನಿಮಗೆ ನಾರ್ಮಲ್ ಡೆಲಿವರಿ ಆಗುವಷ್ಟು ಶಕ್ತಿ ನಿಮಗೆ ಬಂದ್ಬಿಡುತ್ತೆ ನೆಕ್ಸ್ಟ್ ವಿಷಯ ಏನು ಅಂತ ಹೇಳಿದ್ರೆ ಊಟದ ವಿಷಯದಲ್ಲಿ ಸೊ ನೋಡ್ಕೊಳ್ಳಿ ಸ್ವಲ್ಪ ಆರೋಗ್ಯ ಇರುವಂತ ಆಹಾರ ಪದಾರ್ಥಗಳನ್ನ ಚೆನ್ನಾಗಿ ಹಣ್ಣುಗಳು ತರಕಾರಿಗಳು ಮತ್ತೆ ನೀರು ಕಷಾಯ ಈ ರೀತಿ ಒಳ್ಳೆ ಒಳ್ಳೆ ಆಹಾರ ಪದಾರ್ಥಗಳನ್ನ ತಗೊಳ್ಳಿ ಆದಷ್ಟು ಈ ಆಯಿಲಿ ಐಟಮ್ಸ್ ಆಗಿರ್ಬೋದು ಬೋಂಡಾ ಬಜ್ಜಿ ಪಾನಿಪುರಿ ಇನ್ನು ಗೋಬಿ ಮಂಚೂರಿ ಇನ್ನು ಪಿಜ್ಜಾ ಬರ್ಗರ್ ಈ ರೀತಿ ಜಂಕ್ ಫುಡ್ಸ್ ಆಗಿರ್ಬೋದು ಇದನ್ನೆಲ್ಲನೂ ಸ್ವಲ್ಪ ಸೈಡ್ಗಿಟ್ಬಿಡಿ ಯಾಕೆಂದ್ರೆ ಈ ಟೈಮಲ್ಲಿ ಮಗು ವೆಯ್ಟು ಚೆನ್ನಾಗಿ ಇನ್ಕ್ರೀಸ್ ಆಗ್ತಿರತ್ತೆ ನಿಮ್ಮ ವೆಯ್ಟು ಚೆನ್ನಾಗಿ ಇನ್ಕ್ರೀಸ್ ಆಗ್ತಿರತ್ತೆ ಸೊ ಸಡನ್ ಆಗಿ ಇಬ್ಬರು ವೆಯ್ಟು ಜಾಸ್ತಿ ಇನ್ಕ್ರೀಸ್ ಆಗೋದ್ರೆ ಆಮೇಲೆ ನಾರ್ಮಲ್ ಡೆಲಿವರಿಗೆ ಸ್ವಲ್ಪ ಕಷ್ಟ ಆಗೋಗುತ್ತೆ ಸೊ ಆದಷ್ಟು ಹೆಲ್ತಿ ಫುಡ್ನೇ ತಗೊಳ್ತಾ ಇರಿ ನೆಕ್ಸ್ಟ್ ಮೂರನೇ ವಿಷಯ ಏನು ಅಂತ ಹೇಳಿದ್ರೆ ನಿಮ್ಮ ಪ್ರೈವೇಟ್ ಪಾರ್ಟ್ನ ಸ್ವಲ್ಪ ಕ್ಲೀನಾಗಿ ಇಟ್ಕೊಡಿ ತುಂಬ ಓವರಾಗಿ ಸೋಪ್ಸ್ ಎಲ್ಲ ಯೂಸ್ ಮಾಡೋದು ಬೇರೆ ರೀತಿ ಕ್ರೀಮ್ಸ್ ಎಲ್ಲ ಯೂಸ್ ಮಾಡೋದು ಅದನ್ನೆಲ್ಲನೂ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಕ್ಲೀನಾಗಿ ಇಟ್ಕೊಳ್ಳಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದರೆ ವಾಶ್ ಮಾಡ್ಕೊಳ್ಳೋದು ತುಂಬ ಒದ್ದೆ ಎಲ್ಲ ಇರಬಾರ್ದು ಸ್ವಲ್ಪ ಡ್ರೈ ಆಗಿರೋದು ಈ ರೀತಿಯೆಲ್ಲ ನೋಡ್ಕೊಳ್ತಾ ಇರಿ ಯಾಕೆಂದರೆ ಈ ಟೈಮಲ್ಲಿ ಪ್ರೈವೇಟ್ ಪಾರ್ಟಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಆದರೆ ನೆಕ್ಸ್ಟ್ ಅದು ನಾರ್ಮಲ್ ಡೆಲಿವರಿಗೆ ಕಷ್ಟ ಆಗ್ತಿರತ್ತೆ ಸೊ ಆದಷ್ಟು ಸ್ವಲ್ಪ ಹೈಜೀನ್ ಆಗಿ ಕ್ಲೀನಾಗಿರೋದು ಒಳ್ಳೆಯದು ನೆಕ್ಸ್ಟ್ ವಿಷಯ ಏನು ಅಂತ ಹೇಳಿದ್ರೆ ಈಗ ಕ್ಲೈಮೇಟ್ ಪದೇ ಪದೇ ಚೇಂಜ್ ಆಗ್ತಿರತ್ತೆ ಅಲ್ವಾ ಸೊ ಹಾಗಾಗಿ ತುಂಬ ಯಾರಿಗಾದ್ರೂ ಕೋಲ್ಡ್ ಇದೆ ಅಥವಾ ಕೆಮ್ಮಿದೆ ಅಂತ ಹೇಳಿದ್ರೆ ಅವ್ರ ಹತ್ರ ಸ್ವಲ್ಪ ದೂರ ಇರಿ ಸೊ ಈ ಟೈಮಲ್ಲಿ ನಿಮಗೆ ನೆಗಡಿ ಕೆಮ್ಮು ಜ್ವರ ಇದೆಲ್ಲ ಬಂದರೆ ಕಷ್ಟ ಆಗ್ತಿರತ್ತೆ ಅಲ್ವಾ ಸೊ ಅದು ಬಂದಮೇಲೆ ಅನುಭವಿಸೋದಕ್ಕಿಂತಲೂ ಸ್ವಲ್ಪ ಸೇಫ್ಟಿಯಾಗಿ ಪ್ರಿಕಾಷನ್ಸ್ ತಗೊಂಡಿರೋದು ಒಳ್ಳೆ ವಿಷಯನೇ ನೆಕ್ಸ್ಟು ಈ ಟೈಮಲ್ಲಿ ದಾಂಪತ್ಯ ಇರ್ಬೋದು ತೊಂದರೆ ಇಲ್ಲ ನಿಮ್ಗೆ ಆರಾಮಾಗಿದೆ ನಿಮ್ಗೇನು ಅದರಿಂದ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಇರ್ಬೋದು ಸೊ ಅದು
ರೀತಿ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ. ನಿಮಗೆ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ಸು ಹೆಚ್ಚಾಗಿ ರಿಲೀಸ್ ಆಗುತ್ತೆ ಈ ಟೈಮಲ್ಲಿ ದಾಂಪತ್ಯ ಇರೋದ್ರಿಂದ. ಸೊ ನಿಮಗೆ ಓಕೆ ಕಂಫರ್ಟಬಲ್ ಆಗಿದೆ ಅಂತ ಹೇಳಿದ್ರೆ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಅವಾಯ್ಡ್ ಮಾಡ್ಕೊಳ್ಳೋದು ಒಂದು ರೀತಿ ಒಳ್ಳೆಯ ವಿಷಯನೇ. ಮಾಡಲೇಬೇಕು ಅಂತ ಕಂಪಲ್ಷನ್ ಏನೂ ಇಲ್ಲ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗ್ತಿರತ್ತೆ. ನೆಕ್ಸ್ಟ್ ವಿಷಯ ಏನು ಅಂತ ಹೇಳಿದ್ರೆ ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ವಾಕಿಂಗ್ ಮಾಡಿ, ಮತ್ತು ತುಂಬ ಭಯ ಬೀಳೋದಕ್ಕೆಲ್ಲ ಹೋಗ್ಬೇಡಿ. ಪೇನ್ಸ್ ಅನ್ನೋದು ಯಾರ ಹತ್ರನೂ ಕೇಳೋದಕ್ಕೆ ಹೋಗ್ಬಿಡಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಯಾಕೆಂದರೆ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ, ಒಬ್ಬೊಬ್ಬರಿಗೆ ಪೇನ್ಸ್ ತುಂಬ ಹೆಚ್ಚಾಗಿರ್ಬೋದು, ಕೆಲವರಿಗೆ ಪೇನ್ಸ್ ಇಲ್ದಿರ ಬೇಗ ಡೆಲಿವರಿ ಆಗಿರುತ್ತೆ. ಸೊ ನೀವು ಯಾವ ರೀತಿ ಇದ್ದೀರಾ, ನಿಮ್ಮ ದೇಹನ ಯಾವ ರೀತಿ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಅದೆಲ್ಲನೂ ಡಿಪೆಂಡ್ ಆಗ್ತಾ ಇರುತ್ತೆ. ಆದಷ್ಟು ಸ್ವಲ್ಪ ಮೆಟ್ಲು ಹತ್ತಿ ಇಳಿತಾ ಇರಿ, ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ತುಂಬ ಹೆಚ್ಚಾಗೋ ಹತ್ತೋದಕ್ಕೆ ಹೋಗ್ಬೇಡಿ. ಫ್ರೀ ಆಗಿದ್ದೀರಾ, ಎಲ್ಲ ಕೆಲಸ ಮುಗಿದಿದೆ ಅಂತ ಹೇಳಿದ್ರೆ ಮನೆ ಹತ್ರ ಸ್ಟೆಪ್ಸ್ ಇದ್ದರೆ ಹತ್ತು ಹತ್ತು ಇಳಿತಾ ಇರಿ ಒಂದು ಸ್ವಲ್ಪ ಹೊತ್ತು. ಅದು ಮಗು ಹೆಡ್ ಆನ್ ಪೊಸಿಷನ್ ಬರೋದಕ್ಕೆ, ಹೆಡ್ ಫಿಕ್ಸ್ ಆಗೋದಕ್ಕೆ, ನೆಕ್ಸ್ಟು ಸರ್ವಿಕ್ಸ್ ಓಪನ್ ಆಗೋದಕ್ಕೆ, ಈ ರೀತಿ ಎಲ್ಲನೂ ಯೂಸ್ ಆಗುತ್ತೆ. ಮತ್ತು ಈ ಟೈಮಲ್ಲಿ ಹೀಲ್ಸ್ ಇರೋ ಸ್ಲಿಪ್ಪರ್ಸ್ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತು ಬಾತ್ರೂಮ್ಸ್ ಎಲ್ಲ ವಾಶ್ ಮಾಡೋದಕ್ಕೆ ಹೋಗ್ಬೇಡಿ, ಆ ಕೆಮಿಕಲ್ಸ್ ಎಲ್ಲನೂ ಸ್ವಲ್ಪ ಮಗುಗೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಕೆಲವೊಂದು ಕೆಲಸಗಳನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಷಯ ಏನು ಅಂತ ಹೇಳಿದ್ರೆ, ಈಗ ಹಸ್ಬೆಂಡ್ ಮನೇಲಿ ಇರ್ತೀರಾ ಪ್ರೆಗ್ನೆಂಟ್ ಆದಾಗಿಂದ, ಹಾಸ್ಪಿಟಲಲ್ಲಿ ಅಲ್ಲಿ ಹತ್ರ ಇರೋ ಹಾಸ್ಪಿಟಲಲ್ಲಿ ತೋರಿಸ್ಕೊಳ್ತಾ ಇರ್ತೀರ, 9 ತಿಂಗಳಾಯಿತು ಅಂತ ಹೇಳಿದ್ರೆ ತುಂಬ ಜನ ತಾಯಿ ಮನೆಗೆ ಹೋಗ್ತಿರ್ತೀರ. ಸೊ ಅಲ್ಲಿ ಈಗ ಹಳೆ ಹಾಸ್ಪಿಟ್ಲೇ ಆದರೆ ಓಕೆ ಪರವಾಗಿಲ್ಲ, ಎಲ್ಲ ಒಂದೇ ಹತ್ರ ಇರುತ್ತೆ, ಏನು ಟೆನ್ಷನ್ ಇರೋದಿಲ್ಲ, ಡಾಕ್ಟರ್ಗೂ ನಿಮ್ಮ ಬಗ್ಗೆ ತಿಳಿದಿರುತ್ತೆ. ಬಟ್ ಏನಾದರೂ ಹಾಸ್ಪಿಟಲ್ ಚೇಂಜ್ ಮಾಡ್ತಾ ಇದ್ದೀರಾ, ಹೊಸ ಹಾಸ್ಪಿಟ್ಲ್ ಅಂತ ಹೇಳಿದ್ರೆ ಹೋಗಿ ಒಂದ್ಸಲ ವಿಸಿಟ್ ಮಾಡ್ಕೊಬನ್ನಿ, ಹಾಸ್ಪಿಟ್ಲ್ ಎಲ್ಲ ಹೇಗಿದೆ ಅಂತ ನೋಡ್ಕೊಬನ್ನಿ, ಡಾಕ್ಟರ್ನ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ಯಾಕೆಂದರೆ ಸಡನ್ನಾಗಿ ಪೇಯ್ನ್ ಬಂದಾಗ ನೀವು ಹಾಸ್ಪಿಟಲ್ಗೆ ಹೋಗೋದಕ್ಕಿಂತಲೂ ಸ್ವಲ್ಪ ಮುಂದೆನೇ ನಿಮಗೆ ಆ ಹಾಸ್ಪಿಟಲ್ ಬಗ್ಗೆ, ಆ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಪರಿಚಯ ಎಲ್ಲನೂ ಇದ್ದರೆ ಒಂದು ರೀತಿ ಒಳ್ಳೆಯದೇ ಅಲ್ವಾ. ಸೊ ಹಾಗಾಗಿ ಇದನ್ನು ಒಂದ್ಸಲ ನೋಡ್ಕೊಳ್ಳಿ, ಹಾಸ್ಪಿಟ್ಲ್ ಎಲ್ಲ ಯಾವ್ದು ಮಾಡ್ಸೋಣ ಅಂತೆಲ್ಲ ಹೇಳಿ ಮುಂದೆನೇ ಒಂದು ರೀತಿ ಡಿಸೈಡ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನು ಈ ರೀತಿ ಹೇಳ್ತಾ ಇದ್ದರೆ ತುಂಬ ವಿಷಯಗಳನ್ನ ಹೇಳ್ಬೋದು. ಇದ್ರ ಬಗ್ಗೆನೇ ನಮ್ಮ ಚಾನಲಲ್ಲಿ ತುಂಬಾ ವೀಡಿಯೋಸ್ ಇದೆ, ಸೊ ಚೆಕ್ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.